ವಿಧಾನಸೌಧದಲ್ಲಿ ಸಿಎಂ ಬಿಎಸ್ವೈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ. ಇನ್ನೇನೋ ಕೆಲ ಗಂಟೆಗಳು ಮಾತ್ರ ಉಳಿದಿದೆ. ಪ್ಯಾಕೇಜ್ ಘೋಷಣೆ ಮಾಡ್ತಾರಾ, ಲಸಿಕೆ ಕೊರತೆ ಬಗ್ಗೆ ಮಾತನಾಡ್ತಾರೆ, ಹಲವಾರು ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ರಾಜ್ಯದಾದ್ಯಂತ ಲಾಕ್ಡೌನ್ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಬಡವರಿಗೆ ಕಾರ್ಮಿಕರಿಗೆ ಏನ್ ಪ್ಯಾಕೇಜ್ ಅನ್ನ ಕೊಡ್ತಾರೆ ಮುಖ್ಯಮಂತ್ರಿ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಾಗಿ ವಿಶೇಷ ಪ್ಯಾಕೇಜ್ ಏನಾದರೂ ಘೋಷಣೆ ಆಗುತ್ತಾ, ಲಸಿಕೆಯ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ನೀಡ್ತಾರಾ? ಯಾಕಂತಂದ್ರೆ 18 ವರ್ಷ ಮೇಲ್ಪಟ್ಟವರಿಗೆ ನಾಳೆಯಿಂದ ಲಸಿಕೆ ಸಿಗೋದಿಲ್ಲ ಅಂತಂದ್ರೆ ಎಷ್ಟು ದಿನಗಳವರೆಗೆ, ಎಷ್ಟು ದಿನ ಕಾಯಬೇಕು, ಎಷ್ಟು ದಿನದ ನಂತರ ಮತ್ತೆ ಲಸಿಕೆ ನೀಡೋದು ಆರಂಭ ಆಗತ್ತೆ, ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಬಹುದಾ ಅನ್ನುವಂತಹ ಗೊಂದಲ ಕಾಡ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನ ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, 5 ಗಂಟೆಗೆ ಸಿಎಂ ಅವರ ಸುದ್ದಿಗೋಷ್ಠಿ ಇದೆ, ಸೊ ಏನು ಮಾತನಾಡ್ತಾರೆ, ಏನು ರಾಜ್ಯದ ಜನತೆಗೆ ಸಂದೇಶ ಕೊಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಏನ್ ಮಹತ್ವದ ಆದೇಶ ಅಥವಾ ನಿರ್ಧಾರ ಹೊರಬೀಳ್ಬಹುದು ಅಂತೀರಿ? ವೀಣಾ, ಇವತ್ತು ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಪತ್ರಿಕಾಗೋಷ್ಠಿ ನಡೆಸ್ತಾರೆ. ವಿಧಾನಸೌಧದಲ್ಲಿ ನಡೆಯುವ ಈ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಪ್ರಮುಖವಾಗಿ ಕೆಲವೊಂದಷ್ಟು ಘೋಷಣೆಗಳನ್ನು ಮಾಡ್ತಾರೆ ಅಂತಕ್ಕಂತ ನಿರೀಕ್ಷೆ ಸಹಜವಾಗಿ ಇರುವಂತದ್ದು. ಯಾಕಂದ್ರೆ ನೆರೆ ರಾಜ್ಯಗಳು ಸೇರಿದಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಲಾಕ್ಡೌನ್ ತೊಂದರೆಗೊಳಗಾಗ್ತಿರ್ತಕ್ಕಂಥ ಸಮುದಾಯಗಳಿಗೆ, ವರ್ಗಗಳಿಗೆ ಉತ್ತಮವಾಗಿರ್ತಕ್ಕಂಥ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಈವರೆಗೂ ಕೂಡ ಯಾವುದೇ ರೀತಿಯ ವಿಶೇಷವಾಗಿರುವಂತಹ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿಲ್ಲ. ಹಾಗಾಗಿ ದುಡಿಯೋ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥವರಿಗೆ, ಬಡವರಿಗೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಘೋಷಣೆಗಳನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ನಿನ್ನೆ ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಮುಖ್ಯಮಂತ್ರಿಗಳ ಜೊತೆ ಈ ಬಗ್ಗೆ ಚರ್ಚೆ ಮಾಡಲಾಗಿದೆ, ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಯನ್ನ ಅವರು ಕೊಟ್ಟಿದ್ರು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ನಡೆಸ್ತಾ ಇರುವಂತಹ ಪತ್ರಿಕಾಗೋಷ್ಠಿ ಬಗ್ಗೆ ಬಹಳ ಕುತೂಹಲ ಇರುವಂತದ್ದು. ಯಾಕಂದ್ರೆ ಕಳೆದ ಬಾರಿಯೂ ಕೂಡ ಬೇರೆ ಬೇರೆ ವಲಯದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಪ್ಯಾಕೇಜ್ಗಳನ್ನ ಸರ್ಕಾರ ಘೋಷಣೆ ಮಾಡಿತ್ತು. ಅದರ ಅನುಷ್ಠಾನದಲ್ಲಿ ಕೆಲವೊಂದಷ್ಟು ವ್ಯತ್ಯಾಸಗಳಾಗಿದ್ದು ನಿಜ, ಆದರೆ ಈ ಬಾರಿ ಬಡವರಿಗೆ ಸಹಜವಾಗಿ ಒಂದಷ್ಟು ವಿಶೇಷವಾಗಿರುವಂತಹ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಸಹಜವಾಗಿ ಇರುವಂತಹ ಒತ್ತಾಯ. ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ ಅನ್ನುವಂಥ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಈಗಾಗಲೇ ಪಡಿತರವನ್ನು ಕೊಡುವಂತ ವ್ಯವಸ್ಥೆಯನ್ನ ಬೇರೆ ಬೇರೆ ರಾಜ್ಯಗಳು ಮಾಡಿರುವಂತ ಹಿನ್ನೆಲೆಯಲ್ಲಿ ಲಾಕ್ಡೌನ್ ತೊಂದರೆ ಆಗಿರ್ತಕ್ಕಂಥ ಕರ್ನಾಟಕದ ಬಡವರಿಗೂ ಕೂಡ ಪಡಿತರವನ್ನ ವಿಶೇಷವಾಗಿ ನೀಡೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿ ತೀರ್ಮಾನ ತೆಗೆದುಕೊಳ್ತಾರ ಅನ್ನೋದ್ರ ಬಗ್ಗೆ ಕೂಡ ನಿರೀಕ್ಷೆಗಳು ಇದ್ದಾವೆ. ಹಾಗಾಗಿ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ತೆಗೆದುಕೊಳ್ತಾರೋ ನೋಡ್ಬೇಕಾಗಿದೆ. ಈಗಿರುವಂತಹ ಆರ್ಥಿಕ ಸ್ಥಿತಿಯಲ್ಲಿ ಸರ್ಕಾರ ಎಲ್ಲವನ್ನೂ ಕೂಡ ನಿಭಾಯಿಸ್ತಕ್ಕಂತ ಸಂದರ್ಭದಲ್ಲಿ ಇಲ್ಲ, ಆದ್ರೂ ಕೂಡ ಒಂದಷ್ಟು ಪ್ರಯತ್ನಗಳನ್ನು ಮುಖ್ಯಮಂತ್ರಿಗಳು ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಇದ್ರ ಜೊತೆಗೆ ರಾಜ್ಯದಲ್ಲಿ ವ್ಯಾಕ್ಸಿನ್ ಗಳ ಸಂಬಂಧಪಟ್ಟಾಗಿ ಎದುರಾಗಿರುವಂತಹ ಸಮಸ್ಯೆಯನ್ನ ಸರ್ಕಾರ ಹೇಗೆ ನಿಭಾಯಿಸ್ತಾ ಇದೆ ಅಂತಕ್ಕಂಥ ಕೂಡ ಬಹಳ ಪ್ರಮುಖ ಆಗತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಈ ಸಂಬಂಧಪಟ್ಟಾಗ ಒಂದು ಸ್ಪಷ್ಟವಾದ ಸಂದೇಶವನ್ನ ರವಾನೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಗಳು ಇರುವಂತದ್ದು. ಬಿಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.